ಮೈ ಡಿಯರ್ ಫ್ರೆಂಡ್ಸ್ ಚರಿತ್ರೆ ಪ್ಲಸ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಇವತ್ತು ನೀವೆಲ್ಲ ಬಳಸುತ್ತಿರುವ ಜಿಯೋ ಸಿಮ್ ನ ಫುಲ್ ಫಾರ್ಮ್ ಏನು ಅನ್ನೋದು ನಿಮಗೆ ಗೊತ್ತಾ ಟೂ ವೀಲರ್ಸ್ ನ ಖ್ಯಾತ ಕಂಪನಿ TVS ನ ಫುಲ್ ಫಾರ್ಮ್ ಏನು ಅನ್ನೋದು ನಿಮಗೆ ಗೊತ್ತಾ ಇಂತಹ ಕೆಲವೊಂದು ಇಂಟರೆಸ್ಟಿಂಗ್ ಸಂಗತಿಗಳನ್ನು ನಾವು ಇವತ್ತು ನಿಮಗೆ ತೋರಿಸ್ತೀವಿ ಫ್ಯಾಕ್ಟ್ ನಂಬರ್ 1 ಸ್ನೇಹಿತರೆ ನಿಮಗೆಲ್ಲ ಜಿಯೋ ಬಗ್ಗೆ ಗೊತ್ತಿರಬಹುದು ಜಿಯೋ ಸಿಮ್ ಅನ್ನು ನೀವೆಲ್ಲ ಯೂಸ್ ಮಾಡ್ತಾನೋ ಇರಬಹುದು ಜಿಯೋ ಭಾರತದ ಡಿಜಿಟಲ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಸಂಸ್ಥೆ ಆದರೆ ಜಿಯೋ ಹೆಸರಿನ ಫುಲ್ ಫಾರ್ಮ್ ಏನು ಅನ್ನೋದು ನಿಮಗೆ ಗೊತ್ತಾ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಆಫ್ ಆಪರ್ಚುನಿಟಿ ಅಂತ ಈ ವಿಚಾರ ತುಂಬಾ ಜನರಿಗೆ ಗೊತ್ತಿಲ್ಲ ನಿಮಗೂ ಕೂಡ ಈ ವಿಚಾರ ಮೊದಲ ಬಾರಿಗೆ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ 2 TVS ಈ ಹೆಸರನ್ನ ನೀವೆಲ್ಲ ಕೇಳಿರಬಹುದು ದ್ವಿಚಕ್ರ ವಾಹನಗಳ ವಿಚಾರಕ್ಕೆ ಬಂದಾಗ ಮೊದಲನ ಸಾಲಿನಲ್ಲಿ ನಿಲ್ಲೋದೆ ಈ ಹೆಸರು ನಿಮ್ಮಲ್ಲೂ ಕೂಡ TVS ಬೈಕ್ ಇರಬಹುದು ಆದರೆ ಈ TVS ಪದದ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಾ TVS ಹೆಸರು ಈ ಕಂಪನಿಯನ್ನ ಸ್ಥಾಪನೆ ಮಾಡಿದವರ ಹೆಸರಿನಿಂದ ಬಂದಿದೆ ಇಲ್ಲಿ T ಅಂದ್ರೆ ತಿರುಕುರುಂಗುಡಿ ಅಂತ V ಅಂದ್ರೆ ವೆಂಗರಂ ಅಂತ S ಅಂದ್ರೆ ಸುಂದರಂ ಅಂತ ಈ ಹೆಸರು ಕೇಳಿದಾಗ ಸೌತ್ ಇಂಡಿಯಾದ ಹೆಸರು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ TVS ಕಂಪನಿಯನ್ನ ಸ್ಥಾಪನೆ ಮಾಡಿದ್ದು ಚೆನ್ನೈನ TV ಸುಂದರಂ ಅನ್ನುವವರು ಇದೊಂದು ಭಾರತದ ಕಂಪನಿ ಇದರ ಹೆಡ್ ಕ್ವಾರ್ಟರ್ ಇರೋದು ಕೂಡ ಚೆನ್ನೈನಲ್ಲೇ ಈ ವಿಚಾರ ನಿಮಗೆ ಮೊದಲ ಬಾರಿಗೆ ಗೊತ್ತಾಗಿದ್ರೆ ಲೈಕ್ ಮಾಡಿ ಫ್ಯಾಕ್ಟ್ ನಂಬರ್ 3 ಇನ್ನು KTM ದ್ವಿಚಕ್ರ ವಾಹನ ಕ್ಷೇತ್ರದಲ್ಲಿ ಮೋಡಿ ಮಾಡಿದ್ದು ಅಷ್ಟಿಷ್ಟಲ್ಲ ಬೈಕ್ ಕ್ಷೇತ್ರದಲ್ಲಿ KTM ಗೆ ಬೇರೆಯದ್ದೇ ಆದ ಸ್ಥಾನ ಇದೆ ಈ ಕಂಪನಿಯ ಫುಲ್ ಫಾರ್ಮ್ ಕೂಡ ಹಾಗೆಯೇ ಇದೆ ಅದು ತುಂಬಾನೇ ಕಾಂಪ್ಲಿಕೇಟ್ ಆಗಿದೆ ಇದರ ಫುಲ್ ಫಾರ್ಮ್ ಕ್ರಮ್ಟ್ ಫ್ರಜೂಗ್ ಟ್ರಂಕನ್ ಫೋಜ್ ಮೆಟಿಗಾ ಫೋನ್ ಅಂತ ಇದರ ಇಂಗ್ಲಿಷ್ ನ ಅರ್ಥ ತುಂಬಾನೇ ಸಿಂಪಲ್ ಮೋಟರ್ ವೆಹಿಕಲ್ ಅಂತ ಫ್ಯಾಕ್ಟ್ ನಂಬರ್ 4 ಆಕಾಶದಲ್ಲಿ ಹಕ್ಕಿಯಾಗಿ ಗರ್ಜಿಸುತ್ತಾ ಹಾರುವ ಹೆಲಿಕಾಪ್ಟರ್ ಅಂದ್ರೆ ಎಷ್ಟು ಇಷ್ಟವೋ ಆ ಹೆಸರಿನ ಬಗ್ಗೆ ಕೂಡ ಜನಕ್ಕೆ ಕುತೂಹಲ ಇರುತ್ತೆ ಹೆಲಿಕಾಪ್ಟರ್ ಅನ್ನುವ ಹೆಸರು ಎರಡು ಶಬ್ದದಿಂದ ಆಗಿದೆ ಅಂತ ತುಂಬಾ ಜನ ಅಂದುಕೊಳ್ಳುತ್ತಾರೆ ಒಂದು ಹೆಲಿ ಮತ್ತೊಂದು ಕಾಪ್ಟರ್ ಈ ಎರಡು ಶಬ್ದಗಳನ್ನು ಜೋಡಿಸಿ ಹೆಲಿಕಾಪ್ಟರ್ ಅನ್ನುವ ಹೆಸರು ಬಂದಿದೆ ಅಂತ ತುಂಬಾ ಜನ ತಿಳಿದುಕೊಂಡಿದ್ದಾರೆ ಆದರೆ ಇದು ತಪ್ಪು ಮಾಹಿತಿ ಹೆಲಿಕಾಪ್ಟರ್ ಅನ್ನುವ ಹೆಸರು ಎರಡು ಶಬ್ದಗಳನ್ನು ಜೋಡಿಸಿ ಬಂದಿದೆ ಅನ್ನೋದೇನು ನಿಜ ಆದರೆ ಆ ಶಬ್ದಗಳು ಹೆಲಿ ಮತ್ತು ಕಾಪ್ಟರ್ ಅಲ್ಲ ಬದಲಿಗೆ ಹೆಲಿಕೋ ಮತ್ತು ಟರ್ ಅಂತ ಈ ಶಬ್ದಗಳನ್ನು ಜೋಡಿಸಿ ಹೆಲಿಕಾಪ್ಟರ್ ಅನ್ನುವ ಹೆಸರು ಬಂದಿದೆ ಇಲ್ಲಿ ಹೆಲಿಕೋ ಅಂದ್ರೆ ಸ್ಪೈರಲ್ ಅಂತ ಅರ್ಥ ಅಂದ್ರೆ ಸುರುಳಿ ಅಂತ ಟರ್ ಅಂದ್ರೆ ರೆಕ್ಕೆಗಳು ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಸಂಗತಿಗಳಲ್ಲಿ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಯಾವುದು ಅನ್ನೋದನ್ನ ಕಾಮೆಂಟ್ ಮಾಡಿ